ಸಿಎಲ್ಪಿನಲ್ಲಿ ನಾಮಿನೇಷನ್ಗಳ ಬಗ್ಗೆ ಮಾತನಾಡಿದ್ದೀನಿ. ನಾಮಿನೇಷನ್ಸ್ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ, ಆಮೇಲೆ ಕೆಡಿಪಿಗೆ ಮೆಂಬರ್ಗಳು ಮಾಡೋದು, ಬೇರೆ ಬೇರೆ ಸೊಸೈಟಿಗಳಿಗೆ ಮೆಂಬರ್ಗಳು ಮಾಡೋದು, ಇದ್ರ ಬಗ್ಗೆ ಎಲ್ಲ ಕೂಡಲೇ ಎಂಎಲ್ಎಗಳು ನಿಮ್ಮ ನಿಮ್ಮ ಕ್ಷೇತ್ರದಿಂದ ಕಳಿಸಿಕೊಡ್ಬೇಕು ಹೆಸರುಗಳನ್ನ ಅಂತೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಮತ್ತೆ ಅವ್ರ ಕ್ಷೇತ್ರಗಳ ಬಗ್ಗೆ ಕೆಲವು ಸಮಸ್ಯೆಗಳ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ನಾನು ಮತ್ತೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಸಮನ್ವಯ ಸಮಿತಿಯಲ್ಲಿ ಮಾತಾಡಿ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಬೇಕು. ಅವೆಲ್ಲ ಕೆಲವು ಕೆಲಸಗಳು ಸ್ಥಗಿತ ಆಗಿದ್ದಾವೆ, ಅವೆಲ್ಲ ಆಗಬೇಕು ಅಭಿವೃದ್ಧಿ ಕೆಲಸಗಳು ಅನ್ನೋದು ಅವೆಲ್ಲ ಮಾತಾಡಿದ್ದಾರೆ, ಅವ್ರ ಬಗ್ಗೆ ಎಲ್ಲ ಮಾತನಾಡ್ತೀವಿ. ಇಲ್ಲ, ಅನುದಾನ ತಾರತಮ್ಯ ಇಲ್ಲ, ಅನುದಾನ ಬಿಡುಗಡೆ ಆಗಿಲ್ಲ ಕೆಲವು ಕಡೆ ಅಂತ ಹೇಳಿದ್ದಾರೆ. ಆ ಅನುದಾನ ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಮತ್ತೆ ಮಂತ್ರಿಮಂಡಲ 22ಕ್ಕೆ ಮಾಡ್ತೀವಿ ಅಂತ ಹೇಳಿದ್ದೀವಿ ಅಷ್ಟೇ. ಕೆಲವರು ಮಂತ್ರಿಮಂಡಲ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರು ಮಾಡ್ತೀವಿ 22ಕ್ಕೆ ಅಂತ ಹೇಳಿದ್ರು, ಅದು ಹೇಳಿದ್ದಾರೆ ಕೆಲವರು. ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಹೆಚ್ಚು ಆದ್ಯತೆ ಕೊಡಬೇಕು ಮಂತ್ರಿಮಂಡಲ ಮಾಡುವಾಗ, ಮತ್ತೆ ಇದನ್ನ ಮಾಡುವಾಗ ಚಿಪ್ ಬೋರ್ಡ್ ಕಾರ್ಪೊರೇಷನ್ಗಳು ಮಾಡುವಾಗ ಅಂತ ಹೇಳಿದ್ದಾರೆ ಕೆಲವರು. ರಮೇಶ್ ಜಾರಕಿಹೊಳಿ ಪತ್ರ ಬರೀದಾರೆ, ಗಂಟಲು ನೋವು ಜ್ವರ ಅಂತ. ಇನ್ಯಾರು? ಯಾರೋ ಒಬ್ಬೊಬ್ರು ಬರ್ದಿರೋದನ್ನೇ ಗುರುತು ಮಾಡ್ಕೊಂಡು ಬಂದಿರೋರ ಹೆಸರುಗಳನ್ನೆಲ್ಲ ಹೇಳ ಮತ್ತೆ ನೋಡಿ, ಎಲ್ಲ ಬಂದಿದ್ದಾರೆ. 80 ಜನದಲ್ಲಿ 80+ ನಾವು 38 ಜನ ಅಲ್ಲಿ ಇದೀವಲ್ಲ, ಒಂದು 100 ಜನರು ಬಂದಿದ್ದಾರೆ. ಯಾವಾಗಲೂ 100% ಬರೋದಿಲ್ಲ, ಎಲ್ಲೂ ಅಸೆಂಬ್ಲಿ ಬರ್ತಾರೆ 100%. ಎರಡು ಆಗ ನಿಮ್ಗೆ ಏನಾಗಬೇಕು? ಇಲ್ಲ, ನಮ್ಮ ಎಂಎಲ್ಎ ಆಗ್ತದೆ ಅಷ್ಟೇ. ಆಮೇಲೆ ನಮ್ಮ ಮಹಿಳೆಯರೆಲ್ಲ ಒಂದು ಮನವಿ ಕೊಡ್ತಾ ಇದ್ದಾರೆ, ಮಹಿಳಾ ಮೀಸಲಾತಿ ಬಿಲ್ ಏನಿದೆಯಲ್ಲ ಪಾರ್ಲಿಮೆಂಟ್ನಲ್ಲಿ, ಅದು ಪಾಸ್ ಮಾಡಿಸ್ಲಿಕ್ಕೆ ಒತ್ತಾಯ ಮಾಡಬೇಕು.